Hey guys, welcome back to new vlog. ನೋಡಿ ನಮ್ಮ ಅಪ್ಪ ಬೆಳಗ್ಗೆ ನ್ಯೂಸ್ ನೋಡ್ತಾರೆ ಎದ್ಬಿಟ್ಟು. ಅದೇ ಇಸ್ರೇಲಿನ ವಾರ್ ನಡೀತಾ ಇತ್ತಲ್ಲ ಅದ್ರದ್ದೇ ನೋಡ್ತಾರಪ್ಪ ನ್ಯೂಸಲ್ಲಿ. ಇನ್ನು ಬೇರೆ ಇನ್ನೇ ನ್ಯೂಸಲ್ಲಿ ಯಾವುದೂ ಬರ್ತಿಲ್ಲ, ನ್ಯೂಸ್ವರೆಗೂ ಬೇರೆ ಕಂಟೆಂಟ್ ಯಾವುದೂ ಸಿಗ್ತಿಲ್ಲ. ಸಿಕ್ಕಿದ್ರೆ ಓ ಕರೆಕ್ಟು, ದಸರಾದು ಆಮೇಲೆ ಬಿಗ್ ಬಾಸ್ದು ಅದೆಲ್ಲ ಐತೆ ಕಂಟೆಂಟು. ನ್ಯೂಸು ಮತ್ತು ಒಬ್ಬೊಬ್ಬ ಯೂಟ್ಯೂಬರ್ಸಿಗೂ ಅಷ್ಟೇ ಒಳ್ಳೆ ಕಂಟೆಂಟು. ಇನ್ನು ಆಮೇಲೆ ಇಲ್ಲಿ ನಮ್ಮಮ್ಮ ಏನಮ್ಮ ಮಾಡ್ತಿದ್ಯಾ? ಕ್ಯಾ ತಿಂಡಿ? ನೀರು ದೋಸೆ ಅಲ್ಲ, ಹುಳಿ ದೋಸೆ. ಹುಳಿ ದೋಸೆ? ಹುಳಿ ದೋಸೆ ನೀರು ದೋಸೆ? ಓ ಹುಳಿ ದೋಸೆ ಅಂದರೆ ನಾರ್ಮಲ್ಲು. ಯು ಮೀನ್ ಸೆಟ್ ದೋಸೆ ಅನ್ನು? ದೋಸೆಗೆ ಮತ್ತು ಬೆಲ್ಲದ ಪಾಯಸ ಜೊತೆ ತಿನ್ನಿ, ಸಕ್ಕದಾಗಿರುತ್ತೆ. ಮೋಸ್ಟ್ಲಿ ತಿಂತಾರಮ್ಮ? ಯಾರ್ಯಾರು ತಿನ್ನಲ್ಲ ಒಂದ್ಸಲ ಅದನ್ನು ಟ್ರೈ ಮಾಡಿ, ಚೆನ್ನಾಗೇ ಇರುತ್ತೆ. ಇಲ್ಲಿ ನಮ್ಮ ಅಣ್ಣ ಫೋನ್ ಇಟ್ಕೊಂಡು ಮಲ್ಕೊಂಡವನೇ, ಬಾ ಎದಳು ಅಂದರೆ ಎದಳ್ತೀನ. ಇಷ್ಟೊತ್ತರ್ಗೂ ಹೊರಗಡೆನೇ ಇದ್ವಿ ಗುರು, ಇವಾಗ ಹಂಗೆ ರೂಮಿಗೆ ಬಂದ್ವಿ. ಗಾಯ್ಸ್ ಇಲ್ಲಿ ಹೊರಗಡೆ ನಮ್ಮ ತಾತ ನಮ್ಮ ಮಾಮ ಎಲ್ಲರೂ ಕುತ್ಕೊಂಡು ಹಂಗೆ ಮಾತಾಡ್ತವ್ರೆ. ನಮ್ಮ ಅಜ್ಜಿನೂ ಇಲ್ಲೇ ಅವರೇ. ಮತ್ತೆ ತಾತ ಏನಾದರೂ ಹೇಳ್ತೀರಾ ವೀಕ್ಷಕರಿಗೆ? ವೀಕ್ಷಕರಿಗೆ ಏನು ಹೇಳಬೇಕು, ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ನಮ್ಮ ಮೊಮ್ಮಗನಿಗೆ ಓಟ್ ಕೊಡಿ ಅಂದ್ಬಿಟ್ಟು. ಅಷ್ಟೇ, ಓಟ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಬದಲು ಓಟ್ ಮಾಡಿ ಅಂತವ್ರೆ. ಅದು ಇಂಗ್ಲೀಷ್ ಬಂತಲ್ಲ, ಇಂಗ್ಲೀಷ್ ಬಂತು, ಕನ್ನಡ ಮಾತಾಡ್ಬೋದು. ನಮ್ಮ ಮಾಮ ಇಲ್ಲಿ ಡಾಕ್ಟರ್ ಬ್ರೋದ್ ವಿಡಿಯೋ ನೋಡ್ತವ್ರೆ. ತಡ್ರಿ, ನನ್ನ ವಿಡಿಯೋ ನೋಡಿದ್ರಾ? ನನ್ನ ವಿಡಿಯೋ ನೋಡಿದ್ರಾ? ನೋಡ್ತೀನಿ ಅಷ್ಟು. ನೋಡಿ, ನನ್ನ ವಿಡಿಯೋ ನೋಡಿಲ್ಲ, ಡಾಕ್ಟರ್ ಬ್ರೋದ್ ಫಸ್ಟ್ ನೋಡ್ತವ್ರೆ. ನೆನ್ನೆ ನಾವು ಇದೇ ನೋಡಿದ ತಾನೆ ವಿಡಿಯೋ? ನೆನ್ನೇನು? ನೆನ್ನೆ ಇಲ್ಲಿ ಇದೆ ತಾನೆ ವಿಡಿಯೋ? ಓ ಹಂಗೆ ನೋಡಿದ್ರೆ ನೆನ್ನೆ ಇನ್ನೇನು, ನೆನ್ನೆ ಏನೇನು ಮಾಡಿದ್ರೆ ಏನೇನು ಮಾಡಿದ್ವಿ ಅದೇ ಅಲ್ವಾ ವಿಡಿಯೋ ಅಂತವ್ರು ನಮ್ಮ ಮಾಮ. ನೋಡಿ, ಹಂಗಂತ ನಮ್ಮ ತಾತ ಇಲ್ಲಿ ಇದಾಕಿದ್ರು, ಇದಕ್ಕೆ ಕರುಗಳಿಗೆ ಜೋಳ ಹಾಕೈತೆ. ನಮ್ಮ ತಾತ ಅಂದರೆ ಜೋಳದ್ದು ಕಡ್ಡಿ ಎಲ್ಲ. ಅರೆ, ನನ್ನ ಮಗನ ತಿಂದೇ ಇಲ್ಲ, ಯಾಕೆ ತಿಂದಿಲ್ಲ ಗೊತ್ತಾ? ಆ ಜೋಳದ್ರಲ್ಲಿ ಅದೇ ಒಂದೊಂದು ಸಣ್ಣ ಸಣ್ಣ ಜೋಳ ಇರ್ತದೆ ಗೊತ್ತಾ, ಅದು ಮಾತ್ರ ಫುಲ್ ಸ್ಟಾರ್ಟಿಂಗ್ ತಿನ್ಕೊಬಿಡುತ್ತಂತೆ. ಆಮೇಲೆ ಅದು ಖಾಲಿ ಆದಮೇಲೆ ಇವೆಲ್ಲ ಉಳಿಸ್ಕೊಳ್ಳುತ್ತಂತೆ. ಇದೆಲ್ಲ ತಿನ್ನೋದಿಲ್ವಂತೆ ಯಾಕಲ್ಲ? ಇದಕ್ಕೇನಾದ್ರು ಬೆಟ್ ಕೊಟ್ಟರೆ ಬೆಟ್ಟೆ ತಿನ್ನಕ್ಕೆ ಬರ್ತದೆ. ಅಲ್ಲ, ಅದು ಕರ ಬೆಟ್ ಕೊಟ್ರೆ ಸಾಕು, ಬೆಟ್ಟೆನೆ ತಿಂತದೆ. ಇಲ್ಲ ಅದು ಇದೇ ಅಲ್ವಲ್ಲ ಅಜ್ಜಿ, ಅಲ್ಲೂ ಇಲ್ಲಿಂದ ಎಷ್ಟೊತ್ತಿ ಗೋಲ್ಡೋದು ತಿಂಡಿ ಆಗ್ತಿದ್ದಂಗೆ ಅಡುಗೆ ಎಲ್ಲ ಮಾಡಾದ್ಮೇಲೆ ಟಿಫನ್ ಎಲ್ಲ ರೆಡಿಯಾಗೈತೆ. ದೋಸೆ ಗಾನವೀಗ ದೋಸೆ ಉಯ್ದು ಉಯ್ದು ಇಲ್ಲಿ ಹಾಕ್ತವಳೆ. ಆದರೆ ಒಂದು ಪ್ರಾಬ್ಲಮ್ಮು, ಪಲ್ಯ ಇದು ಈ ಪಲ್ಯ ಆಲೂಗೆಡ್ಡೆ ಎಲ್ಲ ಎಲ್ಲ ಏನೇನ ಮಿಕ್ಸ್ ಮಾಡಿ ಹಾಕೋರೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ. ಆದರೆ ನಂಗೇನು ಗೊತ್ತಾ, ದೋಸೆಗೆ ಚಟ್ನಿ ಇದ್ರೆ ನಂಗೆ ಇಷ್ಟ ಆಗುರು. ಕಾಣ್ತಿಲ್ವ ದೋಸೆ ಮಾಡ್ತವಳೆ? ನಿಂಗೆ ಹೇಳಿದ್ದು, ನಾನು ನಿಂಗೆ ಹೇಳಿದ್ದು. ನಾನಾ ನೀನಾ? ಗೇಮ್ ಮಾಡ್ತಿರ್ಬೇಕಿದ್ರೆ ತೋರ್ಸ್ಬೇಡ ತೋರ್ಸ್ಬೇಡ ಅಂತೀಯಲ್ಲ. ದೋಸೆಗೆ ಸ್ವಲ್ಪ ಪಾಯಸ ಮತ್ತೆ ಪಲ್ಯ ಹಾಕೊಂಡಿದ್ದೀನಿ. ಪಾಯಸದಲ್ಲಿ ತಿಂತಿರ್ಬೇಕಾದ್ರೆ ಅದು ಬೋರ್ ಆದಾಗ ಪಲ್ಯದಲ್ಲಿ ತಿಂತೀನಿ. ಗೈಸ್ ಎಲ್ಲ ನನ್ನ ಐಟಮ್ಸ್ ಏನೇನಿದೆ ಎಲ್ಲ ಬ್ಯಾಗಿಗೆಲ್ಲ ಪ್ಯಾಕು ಮಾಡಾಯಿತು. ಇನ್ನೇನೀಗ ಸ್ವಲ್ಪ ಹೊತ್ತಲ್ಲಿಗ ಹೊರಡೋದು. ಸರಿ ತಾತ, ಹೋಗ್ಬರ್ತೀವಿ. ಗೈಸ್ ಅಂತೂ ಫೈನಲ್ ಆಗಿ ಮನೆ ಹತ್ರಕ್ಕೆ ಅಂದರೆ ಹಾಸನಿಗೆ ಬಂದಾಯಿತು. ಬಂದ ತಕ್ಷಣ ನಮ್ಮ ಚಾರ್ಲಿಯಲ್ಲಿ ಗಲೀಜು ಮಾಡ್ಕೊಂಡವನೇ. ಸ್ವಲ್ಪ ಅವ್ನಿಗೆ ಅದ್ರದ್ದು ಟೆನ್ಷನ್, ಜೊತೆಗೆ ನಾವು ಬಂದಿದ್ದೀವಿ ಅಂತ ಫುಲ್ಲು ಖುಷಿ ಅಲ್ಲ ಅವನು. ಎಷ್ಟು ಖುಷಿ ಪಟ್ಟ ಅಂದರೆ ಫುಲ್ ತಿರ್ಗಾಡ್ತವ್ನು ಬಾಲ ಎಲ್ಲ ಅಲ್ಲಾಡ್ಸ್ಕೊಂಡು. ಏನು ಮನೆಗೆ ಬಂದ ತಕ್ಷಣ ಇಲ್ಲಿ ಟೀ ಪಾಯ್ ಮೇಲೆ ಕಬ್ಬು ನೋಡಿದೆ. ಇದೇನು ನಮ್ಮ ಅಪ್ಪ ತಂದಿರಬೇಕಪ್ಪ, ಎಲ್ಲಿಂದ ತಂದವರ ಗೊತ್ತಿಲ್ಲ. ಗೈಸ್ ನೋಡಿ, ಈಗ ನಮ್ಮ ಮನೇಲಿ ನಮ್ಮ ಅತ್ತೆ ಬಂದವರೆ. ಇವತ್ತು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಇದು ಅದೇ ಹಬ್ಬ, ಇವತ್ತು ಹಿರಿಯವರ ಹಬ್ಬ. ಈಗ ನಮ್ಮ ಅಮ್ಮನ ಈಗ ದೊಡ್ಡಮ್ಮನ ಮನೆಗೆ ಈಗ ಹೋಗ್ತವ್ರೆ. ಅಲ್ಲಿ ಫುಲ್ಲು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಅಡುಗೆ ಎಲ್ಲ ಮಾಡ್ತಾರೆ. ನಾನು ನಮ್ಮ ಅಣ್ಣ ಸಂಜೆ ಹಂಗೆ ಹೋಗ್ತೀವಿ, ನಾನು ನಮ್ಮ ಅಪ್ಪನೂ ಅಷ್ಟೇ.
ಮೂರು ಜನನು ಸಂಜೆ ಹಿಂಗೆ ಹೋಗಿ ಊಟ ಮಾಡ್ಕೊ ಬರ್ತೀವಿ. ಮೂರು ವಿಷಲ್ ರಾಪ್ ಮಾಡ್ಕೊಳ್ಳಿ. ಸರಿ ಬರ್ತೀವಿ, ಬಾಯ್. ಸರಿ ಬಾಯ್. ಕುಕ್ಕರಲ್ಲಿ ಅನ್ನ ಇಟ್ಟವ್ರೆ ಮೂರು ವಿಷಲ್ ಆಗೋವರೆಗೂ ಕಾಯಬೇಕು. ಆಮೇಲೆ ಇದು ಅಂಡೆ ತುಂಬಾದ್ಮೇಲೆ ಆಫ್ ಮಾಡಬೇಕು. ಇದು ಬಿಡಿ ಪ್ರಾಬ್ಲಮ್ ಇರೋದೇ ಇದು ಗುರು. ನಜ್ಜಿ ಫೋನ್ ಇಟ್ಕೊಂಡಿದ್ರೆ ಗೊತ್ತೇ ಆಗಲ್ಲ ಎಷ್ಟು ವಿಷಲ್ ಆಯಿತು ಅಂತ. ಬಾ ಊಟ ಮಾಡ್ಬಾ. ಅನ್ನ ಎಲ್ಲ ಆಯಿತು ಚಾರ್ಲಿಗೆ, ಈಗ ಊಟ ಊಟ ಹಾಕು ಆಯಿತು. ಮೊಸರನ್ನ ಕಳಿಸಿ ಬರ ಚಾರ್ಲಿ, ಊಟ ಮಾಡ್ಬಾ. ಬಾ ಊಟ ಮಾಡಿ. ಆ್ಯಕ್ಚುಲಿ ಕಪ್ ತಂದಿದ್ದು ನಮ್ಮ ಅಣ್ಣ ಅಂತೆ, ಅದು ಎಲ್ಲಿಂದ ತನ್ನ ನನಗಂತೂ ಗೊತ್ತಿಲ್ಲ. ಇವಾಗ ಹಿಂಗಡೆ ಕುತ್ಕೊಂಡೀಗ ತಿಂತಿದ್ದೀನಿ. ಜಾಸ್ತಿ ಏನು ಸ್ವೀಟ್ ಇಲ್ಲ, ಬಟ್ ತಿನ್ನೋಕೇನೋ ಒಂಥರ ಮಜಾ ಗುರು. ಸ್ವಲ್ಪ ಹೊತ್ತು ಮನೆಗಿದ್ದ ಹುಷಾರಿಲ್ಲ ಅಂತ, ಇವಾಗ ಎದ್ದು ಸ್ನಾನ ಮಾಡಿ ನಮ್ಮ ಭಾವರ ಮನೆಗೆ ಹೋಗ್ತಾ ಇದ್ದೀವಿ ಹಬ್ಬ ಅಲ್ಲಿ. ಚಲೋ ಗೈಸ್ ನೋಡಿ, ಯಾವಾಗ ಸಂಜೆ ಅಲ್ಲ ಯಾವಾಗ ರಾತ್ರಿ ಆಯ್ತು ಅನ್ನೋದೇ ಗೊತ್ತಿಲ್ಲ. ಈಗ ಟೈಮ್ ಎಷ್ಟು, 6:30 ಅದೇ. ಇವಾಗ ನಾನು ಹೇಳಿದ್ನಲ್ಲ ನಮ್ಮ ದೊಡ್ಡಪ್ಪನ ಮನೇಲಿ ಹಬ್ಬ ಅಂತ, ಇವಾಗ ಹೋಗ್ಬಿಟ್ಟೀಗ ಬರ್ತಿದ್ದೀವಿ. ಚಲೋ, ನಮ್ಮಮ್ಮ ಫ್ಲ್ಯಾಶ್ ಲೈಟ್ ಆನ್ ಮಾಡೋರೆ ಮತ್ತು ಅದನ್ನ ಕ್ಲೀನಾಗಿ ಕಂಡುಬಿಡೋಕ್ಕೆ ಆಗ್ತಿಲ್ಲ. ಶ್ರೀನಿಧಿ, ಶ್ರೀನಿಧಿ ಏನವ್ವ? ಹಾಯ್ ಬರ್ತಣ್ಣ. ಪಬ್ಜಿ ಋಷಿಕಾ, ಯಾರು ಗೊತ್ತಾಯ್ತಾ ಯಾರು? ಹಾ ಮತ್ ಹ್ಞೂ ಅಂತೀಯ ದೊಡ್ಡಪ್ಪ. ಹಾ ಬರ್ತಾನೆ ಬರುತ್ತೆ ಬರುತ್ತೆ. ಬರ್ತಾನ ಆಡ್ರಿ. ಏನೇನ್ ಮಾಡಿದೀರಾ ಊಟಕ್ಕೆ? ಚಿಕನ್ ಅಲ್ಲಿ ಯಾವ್ದು ಯಾವ್ದು, ಮಟನ್ ಅಲ್ಲಿ ಯಾವ್ದು ಯಾವ್ದು, ಹಂಗೆ ಚಿಕನ್ ಅಲ್ಲಿ ಫ್ರೈ ಅಂದ್ರೆ ಅದೇ ಅದೇ ತೆಂಗಿನಕಾಯಿ ಎಲ್ಲ ಹಾಕಿ ಗರಂ ಮಸಾಲೆ ಎಲ್ಲ ಹಾಕಿ ಚಿಕನ್ ಗ್ರೇವಿ ಮಟನ್ ಸಾಂಬಾರು. ಅದಕ್ಕೆ ತೆಂಗಿನಕಾಯಿ ಎಲ್ಲ ಸಣ್ಣಕ್ಕೆ ಕತೆ ಫುಲ್ಲು 10 ನಿಮಿಷ ತಾನೆ ನೀನ್ ಬಿಡೋದು? ಎಷ್ಟು ನಿಮಿಷದ? ಅಷ್ಟೇ ಅಷ್ಟೇ 10 ನಿಮಿಷ ತಾನೆ. ಇದು 10 ನಿಮಿಷ ಏನಾಗಲ್ಲ, 2 ನಿಮಿಷದಲ್ಲಿ ಮುಗಿಯುತ್ತೆ. ಯೂಟ್ಯೂಬ್ ಕಾರ್ಯಕ್ರಮ ಇದ್ದಾಗ ನೀನ್ ಹೇಳಿದಂಗೆ ಆ ಕಾರ್ಯಕ್ರಮ ಇಟ್ಕೊಂಡು ಅದನ್ನ ಡೀಟೇಲ್ ಆಗಿ ವಿಚಾರಿಸಿ ವಿವರಿಸಿ ಹೇಳೋದು. ಇವನು ಇನ್ನೇನಾದ ಮಾತು ಡೈಲಿ ಕೆಲವೊಂದೆಲ್ಲ ಡಿಲೀಟ್ ಮಾಡ್ಬೇಕು. ಗಾಯ್ಸ್ ಅಂತೂ ಫೈನಲ್ ಆಗಿ ಎಲ್ರದ್ದು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು, ಆಮೇಲೆ ಮತ್ತೆ ಒಳಗಡೆ ಹೋಗಿ ಎಡೆದು ನಮ್ಗೇನು ಇಷ್ಟ ಬರುತ್ತೆ ಅದೆಲ್ಲ ತಿಂದು ಈಗ ಇನ್ನೇನು ಊಟ ಮಾಡ್ಕೊಂಡು ಮನೆಗೆ ಹೋಗದೆ. ಮತ್ತೆ ನೀವು ಮಾಡಿದ್ದು ಅಡುಗೆನ ರಿವ್ಯೂ ಕೇಳೋಣ. ಈಗ ಯಾರ್ಯಾರು ಮಾಡಿರೋದು ಮತ್ತೆ? ಓ ಅಪ್ಪ, ನಾವು ಸೇರಿದ್ವಿ ಮುದ್ದೆ ಕಟ್ಟಕ್ಕೆ. ಬನ್ನಿ ಕೇಳೋಣ ಹೆಂಗೈತೆ ಅಡುಗೆ. ಲಕ್ಷ್ಮಮ್ಮ ಹೆಂಗೈತೆ ಊಟ? ಸೂಪರಾ? ನೀವ್ ಹೇಳಿ ಹೆಂಗೈತೆ ಹರ್ಷಿತ್? ಸೂಪರಾ? ಖಾರ ಇಲ್ಲ ಕಡಿಮೆ ಆಯ್ತಾ? ಹೆಂಗವೈತೆ ಗಾದವ್ಯ ಖಾರ? ಮತ್ ನಿಮ್ಮ ಅಣ್ಣ ಖಾರ ಇಲ್ಲ ಅಂತವನೆ? ಹೌದಾ? ಶ್ರೀನಿಧಿ ರಿಷಿಕಾ ಹೆಂಗೈತೆ ಊಟ? ಸೂಪರಾ? ಆದ್ರೂ ಹರ್ಷಿತಿಗೆ ಖಾರ ಕಡಿಮೆ ಅಂದ್ಬಿಟ್ನಲ್ಲ. ಹರ್ಷಿತಿಗೆ ಕಡಿಮೆ ಆಯ್ತಂದ್ ಖಾರ? ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇದ್ರೆ ಕುಡಿಯೋಂಗೆ. ನೋಡಪ್ಪ, ಈ ಹಿರಿಯರ ಹಬ್ಬನ ನಾವು 4 ಜನ ಹೆಂಗಸರು ಸೇರಿ ಮಾಡಿದೀವಿ ಆಯ್ತಾ, ಅದರಿಂದ ನಮಗೆ ಖುಷಿ ತಂದೈತೆ. ಊಟ ಆದ್ರೆ ಇನ್ನೂ ಖುಷಿ ಆಗುತ್ತೆ. ಈಗ ನಾವು 3 ಜನ ಊಟಕ್ಕೆ ಕೂತಿದ್ದೀವಿ. ಊಟ ಮಾತ್ರ ಸಕ್ಕದಾಗೈತೆ, ಒಳ್ಳೆ ಟೇಸ್ಟು. ಚಿಕನ್ ಸುಕ್ಕ ಆಗಲಿ ಮಟನ್ ಸಾಂಬಾರ್ ಆಗಲಿ ಹೆಂಗೈತ ಬರ್ತಣ? ಹೆಂಗೆ ಸುಮ್ಮನೆ ಇಡ್ತಿದ್ದೀರಲ್ವಾ? ಸರಿ ದೊಡ್ಡಮ್ಮ ಬಾಯ್, ಊಟ ಎಲ್ಲ ಸಕ್ಕದಾಗಿತ್ತು. ಸರಿ ದೊಡ್ಡಪ್ಪ ಹೋಗ್ಬರ್ತೀವಿ.
ಸರಿ ಸರಿ ಬರ್ತಾನ. ಗೈಸ್ ಮನೆಗೆ ಬಂದಾಯ್ತಾ, ಮನೆಗೆ ಬಂದ ತಕ್ಷಣ ನಮ್ಮಅಮ್ಮ ಇದು ನೋಡ್ತಾರೆ ನಂದು ವ್ಲಾಗ್ ಟಿವಿಗೆ ಹಾಕೊಂಡು ನೋಡ್ತಾರೆ. ಇವತ್ತು ವ್ಲಾಗ್ ನೋಡಿರ್ಲಿಲ್ವ ಏನು ಹಂಗಂತ ಜಾಸ್ತಿ ಜನ ಆ್ಯಕ್ಚುಲಿ ನೋಡಿಲ್ಲ, ಯಾಕೆಂದರೆ ಸುಮಾರು ದಿನ ಗ್ಯಾಪ್ ಆಗಿತ್ತಲ್ಲ, ನೋಟಿಫಿಕೇಶನ್ ಅಷ್ಟು ಜಾಸ್ತಿ ಜನಕ್ಕೂ ಹೋಗಿರಲ್ಲ. ಇವನ್ ನನ್ನ ಮೊಬೈಲ್ ಮತ್ತೆ ಮೊಬೈಲಲ್ಲೂ ಅಷ್ಟೇ ನೋಟಿಫಿಕೇಶನ್ ಬಂದೇ ಇರಲಿಲ್ಲ, ಅಂದರೆ ವೀಡಿಯೋ ಬಂದೈತೆ ಅಂತ. ಅಂದರೆ ಸುಮಾರು ದಿನ ಗ್ಯಾಪ್ ಆಗಿತ್ತಲ್ಲ, ಮತ್ತೆ ಕಂಟಿನ್ಯೂಸ್ ವ್ಲಾಗ್ ಬಿಟ್ಟಾಗ ಅವಾಗ ಸ್ವಲ್ಪ ನಿಧಾನಕ್ಕೆ ನೋಟಿಫಿಕೇಶನ್ ಬರುತ್ತೆ. ಸೊ ಒಟ್ಟಿನಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ವ್ಲಾಗು ಎಂಡ್ ಮಾಡ್ತೀನಿ ಗೈಸ್, ಇನ್ನೇನು ಈಗ ಹೋಗಿ ಎಡಿಟ್ ಮಾಡಿ ಮಲಗದೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.